ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾನೆಕಲ್ಲು ಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರದ ಅಮಾವಾಸ್ಯೆಯಂದು ಶ್ರೀ ಮುಪ್ಪಿನ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಮಹೋತ್ಸವವನ್ನ ಪೂಜ್ಯರಾದ ಜಾನೆಕಲ್ಲು ರಾಚಯ್ಯ ಸ್ವಾಮಿಗಳು ಹಾಗೂ ಪ್ರಭು ಸ್ವಾಮಿಗಳು ಕಳಸಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಟ್ಟದ ಮೇಲಿರೋ ತಾಯಿ ಮುಪ್ಪಿನ ದೇವಿ ದೇಗುಲದವರೆಗೂ ಭಕ್ತಾದಿಗಳು ಪಲ್ಲಕ್ಕಿ ಭಜನೆ ಭಜಂತ್ರಿಯ ಮೆರವಣಿಗೆ ಮೂಲಕ ಸಾಗಿದ್ದು ನೋಡುಗರನ್ನ ಗಮನ ಸೆಳೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ನೂರಾರು ಭಕ್ತರು ದೀರ್ಘ ದಂಡಗಳನ್ನಾಕಿದ್ರೆ ತಮ್ಮ ಸಂಕಲ್ಪಗಳನ್ನ ಈಡೇರಿಸ್ತಾಳೆ ಆ ಮಹಾತಾಯಿ ಅನ್ನುವ ನಂಬಿಕೆಯಲ್ಲಿ ಭಕ್ತರು ಸಾಲಲ್ಲಿ ನಿಂತು ದಂಡ ಹಾಕಲು ಮುಗಿಬಿದ್ದರು. ಇನ್ನು ಅಂದಿನ ಸಂಜೆ ಮುಪ್ಪಿನ ದೇವಿ ಸೇವಾ ಸಮಿತಿ ಏರ್ಪಡಿಸಿದ್ದ ದೇಶೀಯ ಕ್ರೀಡೆಗಳಲ್ಲಿ ರಾಯಚೂರು ಜಿಲ್ಲೆ ಎಲ್ಲೆಡೆಯಿಂದ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ರು. ಬಲಾಬಲ ಪ್ರದರ್ಶನದಲ್ಲಿ ಸ್ಪರ್ಧಿಗಳು 82 ಕೆಜಿ ತೂಕದ ಸಂಗ್ರಹಣಿ ಕಲ್ಲು ಹಾಗೆ 74 ಕೆಜಿ ತೂಕದ ಹುಸುಕಿನ ಚೀಲವನ್ನ ಎತ್ತುವ ಮೂಲಕ ತಮ್ಮ ತಮ್ಮ ಪರಾಕ್ರಮವನ್ನ ಪ್ರದರ್ಶನ ಮಾಡಿದ್ರು. ನಂತರ ಮೊದಲ ಬಹುಮಾನವಾಗಿ 5 ತೊಲಾ ಬೆಳ್ಳಿ ಕಡಗ ಹಾಗೆ ದ್ವಿತೀಯ ಬಹುಮಾನವಾಗಿ 2 ತೊಲಾ ಕೈ ಕಡಗವನ್ನ ತೊಡಿಸಲಾಯಿತು. ಹೋಗ್ತಾರೆ.